Hi everyone, welcome to our Cadnest YouTube channel. Nan Kavya. So, ivattina topic bandu memory unit. Memory unit anna. Memory unit andre enu? Now, yav riti system alli measure martivi unit anna madbekadre annadra bagge nan tiliskodta hogtini. Iga neevu mobile na purchase martira, purchase madidaga na ishtu GB memory ide, ishtu GB data barutte anta ankontira. Aa GB andre enu? ಯಾವ ರೀತಿ ಮೆಜರ್ ಮಾಡ್ತೀವಿ ಅನ್ನೋದ್ರ ಬಗ್ಗೆ ನಾನು ನಿಮಗೆ ಇನ್ಫಾರ್ಮೇಶನ್ ಅನ್ನ ಕೊಡ್ತಾ ಹೋಗ್ತೀನಿ. ಈ ಮೆಮೊರಿ ಯೂನಿಟ್ ಅಂದ್ರೆ ಏನು, ಮೆಮೊರಿ ಯೂನಿಟ್ಸ್ ಅಲ್ಲಿ ಏನೇನು ಬರುತ್ತೆ, ಡಿಸ್ಕ್ರಿಪ್ಷನ್ ಏನು ಅಂತ ನಾನು ಮತ್ತೆ ನಿಮಗೆ ಹೇಳ್ತಾ ಹೋಗ್ತೀನಿ. ನಾವು ಮೆಮೊರಿ ಯೂನಿಟ್ಸ್ ಅನ್ನ ಯಾವ ರೀತಿ ಮೆಜರ್ ಮಾಡ್ತೀವಿ ಅನ್ನೋದ್ರ ಬಗ್ಗೆ ನಾನು ನಿಮಗೆ ಇನ್ಫಾರ್ಮೇಶನ್ ಅನ್ನ ಕೊಡ್ತಾ ಹೋಗ್ತೀನಿ. ಫಸ್ಟ್ ಮೆಮೊರಿ ಯೂನಿಟ್ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಈಗ ಬಿಟ್, ಬಿಟ್ ಅಂದ್ರೆ ಬೈನರಿ ಡಿಜಿಟ್ ಅಂತ ಕರಿತೀವಿ. ಬಿಟ್ ಮೀನ್ಸ್ ಬೈನರಿ ಡಿಜಿಟ್. ನಾವು ಕಂಪ್ಯೂಟರ್ ಅಲ್ಲಿ ಸ್ಮಾಲೆಸ್ಟ್ ಯೂನಿಟ್ ಅಂದ್ರೆ ಬಿಟ್ ಅಂತ ಕರಿತೀವಿ. ಬಿಟ್ ಮೀನ್ಸ್ ಬೈನರಿ ಡಿಜಿಟ್. ಈ ಬಿಟ್ ಅಂದ್ರೆ ಯಾವ ರೀತಿ ಬಂತು ಅಂದ್ರೆ ಇಲ್ಲಿ, ಸೊ ನಾವು ಬಿಟ್ ಅಲ್ಲಿ ಬಿ ಬೈನರಿ ಅಲ್ಲಿ ಬಿ ಲೆಟರ್ಸ್ ಅನ್ನ ತಗೊಂಡು ಡಿಜಿಟ್ ಅಲ್ಲಿ ಐ ಟಿ ಲೆಟರ್ಸ್ ಅನ್ನ ತಗೊಂಡು ಬಿಟ್ ಕಾನ್ಸೆಪ್ಟ್ ಆಗಿದೆ. ಓಕೆ, ಇಲ್ಲಿ ಬಂದ್ರೆ ಫೋರ್ ಬಿಟ್. ಫೋರ್ ಬಿಟ್ ಅಂದ್ರೆ ಒನ್ ನಿಬಲ್. ಬಿಟ್ ಅಂದ್ರೆ ಏನು, ಈ ಫೋರ್ ಪಾಯಿಂಟ್ ಗಳು ಸೇರಿ ಬಿಟ್ ಆಗಿರುತ್ತೆ. ಫೋರ್ ಬಿಟ್ ಅಂದ್ರೆ ಒನ್ ನಿಬಲ್. ಒನ್ ನಿಬಲ್ ಗೆ ಅಲ್ಲಿ ಏನಾಗಿರ್ಬೇಕು, ಫೋರ್ ಪಾಯಿಂಟ್ ಗಳು ಸೇರಿರ್ಬೇಕು. ನಾವು ಅಕ್ಷರಗಳು ಆಗ್ಬೇಕಂದ್ರೆ, ಎಕ್ಸಾಂಪಲ್ ಈಗ ಎ ಅನ್ನ ಟೈಪ್ ಮಾಡಿದ್ರೆ ಅದರಲ್ಲಿ ಪಾಯಿಂಟ್ ಪಾಯಿಂಟ್ ಗಳು ಸೇರಿ ಎ ಆಗಿದೆ, ಬಿಂದು ಬಿಂದುಗಳು ಸೇರಿ ಅಕ್ಷರಗಳಾಗುತ್ತಲ್ವಾ. ಹಾಗಾಗಿ ಇಲ್ಲಿ ಪಾಯಿಂಟ್ ಪಾಯಿಂಟ್ ಗಳು ಸೇರಿ ಎ ಅನ್ನೋ ಅಕ್ಷರ ಆಗಿದೆ. ಹಾಗಾಗಿ ಫೋರ್ ಬಿಟ್ ಅಂದ್ರೆ ಒನ್ ನಿಬಲ್, ಫೋರ್ ಬಿಟ್ ಅಂದ್ರೆ ಪಾಯಿಂಟ್. ಏಟ್ ಬಿಟ್ ಮೀನ್ಸ್ ಒನ್ ಬೈಟ್ ಅಂದ್ರೆ ಏಟ್ ಬಿಟ್. ಏಟ್ ಪಾಯಿಂಟ್ ಗಳು ಸೇರಿ ಒನ್ ಬಿಟ್ ಆಗಿದೆ. ಈಗ ನಾವು ಎ ಅಂತ ಟೈಪ್ ಮಾಡಿದಾಗ ಅದರಲ್ಲಿ ಎಷ್ಟು ಬಿಟ್ ಗಳು ಸೇರಿದೆ, ಎಷ್ಟು ಬಿಟ್ ಗಳು ಸೇರಿದೆ ಅನ್ನೋದನ್ನ ನೀವು ತಿಳ್ಕೊಬೇಕಾಗತ್ತೆ. ಓಕೆ, ಏಟ್ ಬಿಟ್ ಅಂದ್ರೆ ಒನ್ ಬೈಟ್ ಅಂತ ಕರಿತೀವಿ. ಓಕೆ, ಈಗ ತೌಸಂಡ್ ಟ್ವೆಂಟಿ ಫೋರ್ ಬೈಟ್, ತೌಸಂಡ್ ಟ್ವೆಂಟಿ ಫೋರ್ ಬೈಟ್ ಈಕ್ವಲ್ಸ್ ಟು ಎಷ್ಟಾಗುತ್ತೆ, ಒನ್ ಕಿಲೋ ಬೈಟ್ ಆಗುತ್ತೆ. ತೌಸಂಡ್ ಟ್ವೆಂಟಿ ಫೋರ್ ಬೈಟ್ ಮೀನ್ಸ್ ಒನ್ ಕಿಲೋ ಬೈಟ್. ತೌಸಂಡ್ ಟ್ವೆಂಟಿ ಫೋರ್ ಕೆಬಿ, ಕೆಬಿ ಮೀನ್ಸ್ ಕಿಲೋ ಬೈಟ್, ಏನಾಗುತ್ತೆ, ಒನ್ ಮೆಗಾ ಬೈಟ್ ಆಗುತ್ತೆ. ತೌಸಂಡ್ ಟ್ವೆಂಟಿ ಫೋರ್ ಮೀನ್ಸ್ ಒನ್ ಮೆಗಾ ಬೈಟ್. ಈಗ ನಾವು ಕಂಪ್ಯೂಟರ್ ಫೋನ್ ಅಲ್ಲೆಲ್ಲ ಏನ್ ಮಾಡ್ತೀವಿ, ಎಷ್ಟು ಕೆಬಿ ಇದೆ ಅಂತ ತಿಳ್ಸ್ಕೊಡ್ತಾ ಹೇಳ್ತಾ ಇರ್ತೀವಿ, ಎಷ್ಟು ಕೆಬಿ ಇದೆ, ಎಷ್ಟು ಬರುತ್ತೆ ಅಂತ. ಹಾಗೆ ತೌಸಂಡ್ ಟ್ವೆಂಟಿ ಫೋರ್ ಕೆಬಿ ಏನಾಗುತ್ತೆ ಅಂದ್ರೆ ಒನ್ ಮೆಗಾ ಬೈಟ್ ಆಗುತ್ತೆ. ಈಗ ನೀವು ಫೋಟೋ ಎಲ್ಲ ತಕ್ಕೊಳ್ಳೋದು ಚಿಕ್ಕ ಚಿಕ್ಕದಾಗಿ ಅದೆಲ್ಲ ಏನಾಗುತ್ತೆ, ಕೆಬಿ ಇದರಲ್ಲಿ ಸೇವ್ ಆಗುತ್ತೆ. ಕೆಬಿ ಅಲ್ಲಿ ಮೆಜರ್ ಮಾಡ್ತೀವಿ. ಮೆಗಾಬೈಟ್ ಅನ್ನ ತಗೊಂಡಾಗ, ಮೆಗಾಬೈಟ್ ಅನ್ನ ತಗೊಂಡಾಗ ನಾವು ಟೆನ್ ಟು ಫಿಫ್ಟೀನ್ ಇಯರ್ಸ್ ಫಿಫ್ಟೀನ್ ಮಿನಿಟ್ಸ್ ಒಳಗಡೆ, ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಒಳಗಡೆ ವಿಡಿಯೋ ಎಲ್ಲ ಮಾಡ್ತಾ ಇರ್ತೀವಲ್ವಾ, ಅದೆಲ್ಲ ಏನಾಗುತ್ತೆ, ಒಂದ್ ಮೆಗಾಬೈಟ್ ಅಲ್ಲಿ ಸೇವ್ ಆಗುತ್ತೆ, ಒಂದ್ ಎಂ ಬಿ ಅಂತ ಹೇಳ್ತೀವಿ. ಓಕೆ, ಹಾಗೆ ತೌಸಂಡ್ ಟ್ವೆಂಟಿ ಫೋರ್ ಎಂ ಬಿ, ತೌಸಂಡ್ ಟ್ವೆಂಟಿ ಫೋರ್ ಎಂ ಬಿ ಏನಾಗುತ್ತೆ, ಒನ್ ಜಿ ಬಿ ಆಗುತ್ತೆ. ಜಿಯೋ ಬೈಟ್, ಗಿಗಾ ಬೈಟ್. ಓಕೆ, ತೌಸಂಡ್ ಟ್ವೆಂಟಿ ಫೋರ್ ಎಂ ಬಿ ಮೀನ್ಸ್ ಒನ್ ಗಿಗಾ ಬೈಟ್ ಆಗುತ್ತೆ. ಗಿಗಾ ಬೈಟ್ ಮೀನ್ಸ್ ಒನ್ ಜಿ ಬಿ. ಜಿ ಬಿ ಮೀನ್ಸ್ ಈಗ ಒನ್ ಟು ಟು ತ್ರೀ ಅವರ್ಸ್ ಏನ್ ಮಾಡ್ತೀರಾ, ಸೊ ಫಿಲ್ಮ್ ಎಲ್ಲ ಮಾಡ್ತಿರ್ತಾರಲ್ವಾ, ಟೂ ಅವರ್ಸ್ ತ್ರೀ ಅವರ್ಸ್, ಅದೆಲ್ಲ ಯಾವ್ದ್ರಲ್ಲಿ ಮೆಜರ್ ಆಗುತ್ತೆ ಹೇಳಿ, ಗಿಗಾ ಬೈಟ್ ಅಲ್ಲಿ ಮೆಜರ್ ಆಗುತ್ತೆ. ಓಕೆ, ಸೊ ತೌಸಂಡ್ ಟ್ವೆಂಟಿ ಫೋರ್ ಜಿ ಬಿ ಮೀನ್ಸ್ ಒನ್ ಟೆರಾಬೈಟ್ ಅಂತ ಹೇಳ್ತೀವಿ. ಟೆರಾಬೈಟ್ ಮೀನ್ಸ್ ಟಿವಿ, ಟೆರಾಬೈಟ್ ಮೀನ್ಸ್ ಟಿವಿ ಅಂತ ಹೇಳ್ತೀವಿ. ಓಕೆ, ನೆಕ್ಸ್ಟ್, ಸೊ ತೌಸಂಡ್ ಟ್ವೆಂಟಿ ಫೋರ್, ತೌಸಂಡ್ ಟ್ವೆಂಟಿ ಫೋರ್ ಟಿವಿ ಮೀನ್ಸ್, ತೌಸಂಡ್ ಟ್ವೆಂಟಿ ಫೋರ್ ಟಿವಿ ಏನಾಗುತ್ತೆ, ಒನ್ ತೌಸಂಡ್ ಟ್ವೆಂಟಿ ಫೋರ್ ಟಿವಿ ಒನ್ ಪಿಟಾಬೈಟ್, ಒನ್ ಪಿಟಾಬೈಟ್, ಒನ್ ಬೈಟ್ ಆಗುತ್ತೆ, ಪಿಟಾ ಬೈಟ್. ಓಕೆ, ತೌಸಂಡ್ ಟ್ವೆಂಟಿ ಫೋರ್ ಪೆಟಾಬೈಟ್, ಪೆಟಾಬೈಟ್ ಮೀನ್ಸ್ ಪಿಬಿ, ಏನಾಗುತ್ತೆ, ಒನ್ ಎಕ್ಸಾಬೈಟ್, ಎಕ್ಸಾಬೈಟ್ ಆಗುತ್ತೆ. ಓಕೆ, ತೌಸಂಡ್ ಟ್ವೆಂಟಿ ಫೋರ್ ಇಬಿ, ಇಬಿ ಈಕ್ವಲ್ಸ್ ಏನಾಗುತ್ತೆ, ಒನ್ ಝೆಟಾ ಬೈಟ್, ಝೆಟಾ ಬೈಟ್ ಆಗುತ್ತೆ. ಓಕೆ, ತೌಸಂಡ್ ಟ್ವೆಂಟಿ ಫೋರ್ ಝೆಟಾಬೈಟ್, ಝೆಡ್ ಬಿ, ಝೆಡ್ ಬಿ ಏನಾಗುತ್ತೆ, ಒಂದು ಎಟೋ ಬೈಟ್, ಎಟೋ ಬೈಟ್ ಆಗುತ್ತೆ. ಓಕೆ, ತೌಸಂಡ್ ಟ್ವೆಂಟಿ ಫೋರ್ ವೈ ಬಿ, ತೌಸಂಡ್ ಟ್ವೆಂಟಿ ಫೋರ್ ವೈ ಬಿ ಏನಾಗುತ್ತೆ, ಒನ್ ಬ್ರುನೋಟೋ ಬೈಟ್,
वन ब्रोनाटो बाइट आगते हैं, बाइट मीन्स बीबी, 1024 बीबी इक्वल्स टू इन आगते हैं वन जियो बाइट, जियो बाइट आगते हैं, ओके जियो बाइट ಇದು ಜಿಯೋ ಬೈಟ್ ಅಂದ್ರೆ ಜಿಬಿ ಅಂತ ಹೇಳ್ತೀವಿ. ನಾವು ಹಾರ್ಡ್ ಡಿಸ್ಕ್ ನೆಲ್ಲ ಯಾವ ರೀತಿ ಮೆಷರ್ ಮಾಡ್ತೀವಿ ಹೇಳಿ, ಹಾರ್ಡ್ ಡಿಸ್ಕ್ ನೆಲ್ಲ ನಾವು ಟೆರಾಬೈಟ್ ಅಲ್ಲಿ ಮೆಷರ್ ಮಾಡ್ತೀವಿ, ಟಿಬಿ ಅಲ್ಲಿ ಮೆಷರ್ ಮಾಡ್ತೀವಿ. ಓಕೆ, ಈಗ ಕಾನ್ಸೆಪ್ಟ್ ಅರ್ಥ ಆಗಿದೆ ಅನ್ಸುತ್ತೆ. ಬಿಟ್ ಮೀನ್ಸ್ ಬೈನರಿ ಡಿಜಿಟ್, ಬಿಟ್ 4 ಬಿಟ್ ಮೀನ್ಸ್ ಒನ್ ನಿಬಲ್, 8 ಬಿಟ್ ಮೀನ್ಸ್ ಒನ್ ಬೈಟ್, 1024 ಬೈಟ್ ಮೀನ್ಸ್ ಒನ್ ಕಿಲೋ ಬೈಟ್, 1024 ಕಿಲೋ ಬೈಟ್ ಮೀನ್ಸ್ ಒನ್ ಮೆಗಾ ಬೈಟ್, 1024 ಮೆಗಾ ಬೈಟ್ ಮೀನ್ಸ್ ಒನ್ ಗಿಗಾ ಬೈಟ್, 1024 gigabyte means 1 terabyte, 1024 terabyte means 1 petabyte, 1024 petabyte means 1 exabyte, 1024 EB means 1 zettabyte, 1024 ZB means 1 yottabyte, 1024 YB means 1 brunotobyte, 1024 BB means 1 geobyte. ಓಕೆ, ಈ ಕಾನ್ಸೆಪ್ಟ್ ಅರ್ಥ ಆಗಿದೆ ಅಲ್ವಾ? ಸೊ ಓಕೆ, ಈಗ ಇದನ್ನ ನೋಡ್ತಾ ಹೋಗೋಣ. ಮೆಮೊರಿ ಯೂನಿಟ್ ಅಲ್ಲಿ, ಮೆಮೊರಿ ಯೂನಿಟ್ಸ್ ಅದರಲ್ಲಿ ಏನ್ ಬರುತ್ತೆ? ಬೈನರಿ ಡಿಜಿಟ್ ಅಂದ್ರೆ ಒನ್ ಬಿಟ್, ಒನ್ ನಿಬಲ್ ಮೀನ್ಸ್ 4 ಬಿಟ್, ಒನ್ ಬೈಟ್ ಮೀನ್ಸ್ 8 ಬಿಟ್, ಒನ್ ಕೆಬಿ ಮೀನ್ಸ್ ಕೆಬಿ ಅಂದ್ರೆ ಕಿಲೋ ಬೈಟ್, 1024 ಬೈಟ್ಸ್, ಒನ್ ಮೆಗಾ ಬೈಟ್ ಮೀನ್ಸ್ 1024 ಕೆಬಿ ಕಿಲೋ ಬೈಟ್ 1 ಮೆಗಾ ಬೈಟ್ ಆಗುತ್ತೆ, 1024 ಮೆಗಾ ಬೈಟ್ 1 ಗಿಗಾ ಬೈಟ್ ಆಗುತ್ತೆ, 1024 ಗಿಗಾ ಬೈಟ್ 1 ಟೆರಾ ಬೈಟ್ ಆಗುತ್ತೆ, 1024 ಪೆಟಾ ಬೈಟ್ 1 ಎಕ್ಸಾಬೈಟ್ ಆಗುತ್ತೆ. ಓಕೆ, ಸೊ ಈ ರೀತಿಯಾಗಿ ನಿಮಗೆ ಸೊ ಒನ್ 1000 ಪೆಪಿಡಾಬೈಟ್, 1 ಜೆಡ್ ಬಿ ಜೆಟಾಬೈಟ್, 1024 EB 1 ಎಟಾಬೈಟ್ಸ್, ದೆನ್ 1024 ಜೆಟಾಬೈಟ್ ಮೀನ್ಸ್ ಒನ್ ಬ್ರೊನೋಟೋಬೈಟ್, 1024 YB ಮೀನ್ಸ್ 1 ಜಿಯೋಬೈಟ್. ಇಲ್ಲಿ ನಮಗೆ ಜಿಯೋಬೈಟ್ಸ್, ಜಿಯೋಬೈಟ್ಸ್ ಮೀನ್ಸ್ ಜಿಬಿ ಇಸ್ ದ ಹೈಯೆಸ್ಟ್ ಮೆಮೊರಿ ಯೂನಿಟ್ ಅಂತ ಹೇಳ್ತೀವಿ. ಈ ಕಾನ್ಸೆಪ್ಟ್ ಅರ್ಥ ಆಗಿದೆ ಅನ್ಸುತ್ತೆ. ಯಾಕೆ ಅಂತಂದ್ರೆ ನಿಮ್ಗೆ ಸೊ ಏನಾಗ್ತಿತ್ತು, ಇಷ್ಟಿನ ಕೆಬಿ ಅಂದ್ರೇನು, ಜಿಬಿ ಅಂದ್ರೇನು, ಎಷ್ಟು ಮೆಮೊರಿ ಇರುತ್ತೆ, ಯಾವ ರೀತಿ ನಾವು ಮೆಷರ್ ಮಾಡ್ತೀವಿ, ನನಗೆ 1 GB ಇರುತ್ತಾ 2 GB ಇರುತ್ತಾ ಅಂತ ನೀವು ಯೋಚನೆ ಮಾಡ್ತಾ ಇದ್ರಿ. ಜಿಬಿ ಅಂದ್ರೆ ಕಾನ್ಸೆಪ್ಟ್ ಗೊತ್ತಿರ್ಲಿಲ್ಲ. ಓಕೆ, ಇವತ್ತು ಕಾನ್ಸೆಪ್ಟ್ ಪೂರ್ತಿ ಅರ್ಥ ಆಗಿದೆ ಅನ್ಕೊಳ್ತೀನಿ. ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಇದೇ ರೀತಿ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿರುವ ಸಬ್ಸ್ಕ್ರೈಬ್ ಆಗಿ, ಇನ್ ಫ್ಯೂಚರ್ಸ್ ಅಲ್ಲಿ ಬರುವಂತಹ ಅಡ್ವಾಂಟೇಜ್ ಅಂದ್ರೆ ಡಿಫ್ರೆಂಟ್ ಏನು ಮಾಹಿತಿಗಳು, ಇನ್ಫಾರ್ಮೇಶನ್ಸ್ ಗಳನ್ನ ಕೊಡ್ತಾ ಹೋಗ್ತೀವಿ, ಆ ಇನ್ಫಾರ್ಮೇಶನ್ಸ್ ಗಳ ಬಗ್ಗೆ ನಿಮಗೆ ಮಾಹಿತಿ ಸಿಗ್ತಾ ಹೋಗುತ್ತೆ. ಓಕೆ, ಇವತ್ತಿನ ಕಾನ್ಸೆಪ್ಟ್ ಬೈಟ್, ಬಿಟ್ ಬೈಟ್ ಕಾನ್ಸೆಪ್ಟ್, ಹಾಗೆ ಮೆಮೊರಿ ಯೂನಿಟ್ ನಾವು ಸಿಸ್ಟಮ್ ಅಲ್ಲಿ ಯಾವ ರೀತಿ ಮೆಜರ್ ಮಾಡ್ತೀವಿ ಅನ್ನೋದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನು ಡಿಫ್ರೆಂಟ್ ಕಾನ್ಸೆಪ್ಟ್ ಬಗ್ಗೆ ಹೇಳ್ತಾ ಹೋಗ್ತೀನಿ. ವಿಡಿಯೋನ ಇದೇ ರೀತಿ ನೋಡ್ತಾ ಹೋಗಿ. ಥ್ಯಾಂಕ್ ಯು ಎವ್ರಿವನ್.